ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಬಾಳು ಪರಗೌಡರ್ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನ ಗಡಿ ಭಾಗದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಮತ್ತು ಲಾಕ್ಡೌನ್ ಎದುರಿಸಿ ರೈತರು ಕಂಗಾಲಾಗಿದ್ದಾರೆ. ಪ್ರಸ್ತುತ ಸಾಲಿನ ಕಬ್ಬಿನ ಬಿಲನ ಪ್ರತಿ ಟನ್ಗೆ 3,500 ನಿಗದಿಪಡಿಸಬೇಕು ಮತ್ತು S8 ಕಾಯಿದೆ ತಿದ್ದುಪಡಿ ಮಾಡಿ ಎಸ್ಪೀಡ್ ಕಾಯಿದೆ ಪ್ರಕಾರ ಕಬ್ಬಿನ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಕಾರ್ಖಾನೆಗಳು ನೋಡಿಕೊಳ್ಬೇಕು. ಕಬ್ಬು ತುಂಬಿಕೊಂಡು ಹೋದ ಮೇಲೆ ಟ್ರ್ಯಾಕ್ಟರ್ನಲ್ಲಿ 18 ಟನ್ ಮಾತ್ರ ತರಬೇಕು ಎಂದು ತಿಳಿಸಿದ್ದಾರೆ. ಆದರೆ ಪ್ರತಿ ಟನ್ನಲ್ಲಿ 21, 22, 23 ತೂಕ ಬರುತ್ತಿದೆ. ಕಾರ್ಖಾನೆಯವರು ಮೇಲಿನ ಟನ್ ಕತ್ತರಿಸುತ್ತಿದ್ದಾರೆ. ಕಾರಣ ಅದರ ಮೇಲಿನ ಅಧಿಕಾರಿಗಳು ಇದರ ಬಗ್ಗೆ ಪರಿಶೀಲನೆ ಮಾಡಿ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಭೆಯಲ್ಲಿ ನಡೆಸಿ ಕಾರ್ಖಾನೆಗಳನ್ನು ಮುತ್ತಿಗೆ ಹಾಕಿ ಎಲ್ಲ ಕಾರ್ಖಾನೆಗಳ ವಿರುದ್ಧ ಹೆದ್ದಾರಿ ಬಂದ್ ಮಾಡಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಚಿಕ್ಕೋಡಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಬಾಳು ಪರಗೌಡರ್ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಚಿಕ್ಕೋಡಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ಘಟಕದ ವತಿಯಿಂದ ಇವತ್ತೇನು ನಾವು ಒಂದು ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀವಪ್ಪ ಅಂತಂದ್ರೆ, ಏನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದವರು ಏನೊಂದು ಕಬ್ಬಿನ ಬಿಲ್ಲನ್ನು FRP ಪ್ರಕಾರ ಒಂದು ನಿಗದಿಪಡಿಸ್ಯಾರು. ಆ ನಿಗದಿಪಡಿಸ್ಯಾರು ಅಷ್ಟು ರೇಟ್ ಸಂಪೂರ್ಣ ರೈತರಿಗೆ ಏನು ಬರ್ತಕ್ಕಂಥದ್ದೈತಿ ಅವರ ಇದನ್ನು ಹೊರತುಪಡಿಸಿ 3,500 ನಮ್ಗೆ ರೈತನ ಕಬ್ಬಿನ ಬಿಲ್ ಕೊಡ್ಬೇಕಂತಂದ ನಾವೊಂದು ಹೇಳಕ್ ಇಷ್ಟಪಡ್ತೀವಿ. ಮತ್ತು ಏನು 40-45 ಆಯಿತು, ಏನು ಇವರು ಒಂದು ಎಸ್ಪೀಡ್ ಪ್ರಕಾರ ಏನೊಂದು ರೈತನ ಕಬ್ಬಿನ ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಕಾರ್ಖಾನೆಯವರೇ ನೋಡ್ಕೋತಿದ್ರು. ಈಗ ಸದ್ಯದ ಮಟ್ಟಿಗೆ ಆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ S8 ಅನ್ನೋದು ಏನು ರೈತನ ಕಬ್ಬನ್ನು ಬಿಲ್ಲನ್ನು ಕಬ್ಬಿನ ಕಟಾವ ಮತ್ತು ಸಾಗಾಣಿಕೆ ವೆಚ್ಚವನ್ನು ರೈತನ ಮ್ಯಾಗ ಹಾಕ್ತಕ್ಕಂಥದ್ದು ಈ ಕಾರ್ಖಾನೆಯವರು ಮಾಡತ್ತಾರು. ಅದು ರೈತರಿಗೆ ತುಂಬ ನುಕ್ಸಾನ್ ಆಗದೈತಿ, ಲಾಸ್ ಆಗದೈತಿ. ಮತ್ತು ಏನು ಇವರ ಕಂಪಲ್ಸರಿ 3,500 ಪ್ರತಿ ಟನ್ಗೆ ಬಿಲ್ಲನ್ನು ಕೊಡಬೇಕು. ಮತ್ತು ಏನು ಈ ಗಾಡಿ ಒಳಗೆ ಟ್ರಾನ್ಸ್ಪೋರ್ಟ್ದಾಗ ಏನು ಒಂದು ನಮ್ಮ ಟ್ರ್ಯಾಕ್ಟರ್ದವರು 18 ಟನ್ ಒಯ್ಬೇಕಂತಂದು ಈ ಕಾರ್ಖಾನೆಯವರು ಹೇಳ್ತಾರೆ. ಆದರೆ ಇಲ್ಲಿ ಏನು ನಮಗೆ ತೂಕ ಮಾಡೋಕೆ ಏನು ಇಲ್ಲಿ ಕಬ್ಬಿನಾಗ ಏನು ಇರೋಂಗಿಲ್ಲ. ಇವರ ಹೆಚ್ಚು ಕಡಿಮೆ ಒಂದು 20 ಟನ್ ಬರುವುದು, 22 ಟನ್ ಬರುವುದು ಅಥವಾ 23 ಟನ್ ಬರುವುದು, ಮ್ಯಾಲಿಂದ ಏನು ಬರ್ತೀವಿ ಅದನ್ನು ಕಾರ್ಖಾನೆಯವರು ಅದನ್ನು ಕಟ್ ಮಾಡ್ಕೊಂಡು ಮತ್ತೆ 18 ಟನ್ ಅಂತಂದು ಹಚ್ಚಿ ಕೊಡತ್ತಾರು. ರೈತರಿಗೆ ಮೋಸ ಆಗದೈತಿ. ಇದನ್ನು ತಕ್ಷಣ ಕಾರ್ಖಾನೆಯವರು ಅದರ ಬಗ್ಗೆ ಎಚ್ಚರ ವಹಿಸ್ಕೊಂಡು ಅದನ್ನು ಕರೆಕ್ಟ್ ಏನು ತೂಕ ಬರ್ತೈತಿ ಅಷ್ಟು ರೈತರಿಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು.